ಚಿತ್ರದುರ್ಗದ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆಗೈದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ಜಿಲ್ಲಾ ಉಪಾರ ಸೇವಾ ಸಂಘದವರು ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದರು। ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸೆದು ನಂತರ ಕೊಲೆಗೈದಿರುವ ಆರೋಪಿಗಳಿಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು। ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿ ಬಾಲಕಿಯ ಪಾಲಕರಿಗೆ ಸರ್ಕಾರ ಆರ್ಥಿಕ ಸಹಾಯ ಮಾಡಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು। ಇವತ್ತು ವಿಜಯಪುರ ಜಿಲ್ಲೆಯಾದ್ಯಂತ ಭಗೀರಥ ಸಮಾಜದ ಎಲ್ಲ ಬಾಂಧವರು ಹಾಗೂ ಪದಾಧಿಕಾರಿಗಳು ಇವತ್ತು ಮಾನ್ಯ ಡಿಸಿ ಅವರ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಇವತ್ತು ಬಂದಿದ್ದೀವಿ। ವಿಷಯ ಏನಪ್ಪಾ ಅಂತಂದ್ರೆ ಚಿತ್ರದುರ್ಗ ತಾಲೂಕಿನ ಈ ಸಮುದ್ರ ಗ್ರಾಮದ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿ ಹಾಗೂ ಕೊಲೆಯನ್ನು ಮಾಡಿದ್ದಾರೆ ಅಂತ ಕಾಮುಕ ವ್ಯಕ್ತಿಗಳಿಗೆ ಕೂಡಲೇ ಬಂಧಿಸಿ ಅವರಿಗೆ ಒಂದು ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು, ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಿಕ್ಕೆ ನಾವು ಸರ್ಕಾರಕ್ಕೆ ನಾವು ಇವತ್ತು ದಿನ ಒತ್ತಾಯಿಸಿದ್ದೀವಿ। ಈ ತರ ಘಟನೆಗಳು ಮೇಲಿಂದ ಮೇಲೆ ಸಮಾಜದಲ್ಲಿ ಅದು ಹಳ್ಳಿಗಳಲ್ಲಿ ಹೆಚ್ಚಾಗಿ ಇವತ್ತು ಕಂಡುಬರ್ತಾ ಇದ್ದವೆ। ಇವತ್ತಿನವರೆಗೆ ಅನೇಕ ಇಂತ ಘಟನೆಗಳಿಗೆ ಯಾವುದೇ ಒಂದು ಉಗ್ರ ಶಿಕ್ಷೆ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಆಗಿರಲಿ ದೇಶದ ರಾಷ್ಟ್ರ ಸರ್ಕಾರ ಆಗಿರಲಿ ಯಾವುದೇ ಉಗ್ರ ಶಿಕ್ಷೆಯನ್ನು ಮಾಡಿಲ್ಲ। ಆದ್ದರಿಂದ ಈ ಒಂದು ಉಗ್ರ ಶಿಕ್ಷೆ ಮಾಡುವ ಮುಖಾಂತರ ಮುನ್ನ ಬರ್ತಕ್ಕಂತ ಅನೇಕ ಈ ತರ ಘಟನೆಗಳಿಗೆ ಒಂದು ಸಂದೇಶ ಹೋಗ್ತದೆ। ಏನಂತಂದ್ರೆ ಅವರು ಮುಂದಿನ ದಿನಮಾನಗಳಲ್ಲಿ ಹೆಣ್ಣನ್ನು ನಾವು ಗೌರವದಿಂದ ಸಮಾಜದಲ್ಲಿ ಕಾಣಬೇಕಾಗ್ತದೆ, ತಾಯಿಯಾಗಿ ಅಕ್ಕನಾಗಿ ತಂಗಿಯಾಗಿ ನಮ್ಮ ಸಮಾಜದಲ್ಲಿ ಅವರಿಗೆ ಒಂದು ಉತ್ಕೃಷ್ಟ ಸ್ಥಾನವನ್ನು ಗೌರವವನ್ನು ನಾವು ಮಹಿಳೆಗೆ ನಾವು ಕೊಡಬೇಕಾಗ್ತದೆ। ಆ ಒಂದು ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕೂಡಲೇ ಹೆಚ್ಚಿಸಿ ಆ ಒಂದು ಬಡ ಒಂದು ಈ ಸಮುದ್ರ ಗ್ರಾಮದ ಆ ಒಂದು ಬಾಲಕಿಯ ಫ್ಯಾಮಿಲಿಗೆ ಆರ್ಥಿಕ ಸಹಾಯವನ್ನು ನೀಡಿ ಅವರಿಗೆ ಸಾಂತ್ವನ ಹೇಳಬೇಕು। ಅವರ ಒಂದು ಸಾಂತ್ವನ ಹೇಳೋದ ಮುಖಾಂತರ ನಾವು ಭಗೀರಥ ಸಮಾಜದ ಎಲ್ಲ ಬಾಂಧವರು ವಿಜಯಪುರ ಜಿಲ್ಲೆಯಾದ್ಯಂತ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಈ ಥರ ಘಟನೆಗಳು ಮರುಕಳಿಸಿದರೆ ನಾವು ಉಗ್ರವನ್ನು ಹೋರಾಟ ಮಾಡ್ತೀವಿ ಮತ್ತು ಉಪವಾಸವನ್ನು ಮಾಡೋದ ಮುಖಾಂತರ ಈ ಒಂದು ಘಟನೆಯನ್ನು ಖಂಡಿಸ್ತೇವೆ ಅಂತ ಹೇಳಿ ಎರಡು ಮಾತನ್ನು ಹೇಳ್ತೀನಿ। ಇತ್ತೀಚೆಗೆ ಚಿತ್ರದುರ್ಗ ಜಿಲ್ಲೆಯ ಅಪ್ರಾಪ್ತ ಬಾಲಿಕೆಯ ಮೇಲೆ ಲೈಂಗಿಕ ಒಂದು ಹಲ್ಲೆ ನಡೆದು ಅವಳ ಪ್ರಾಣವನ್ನು ತೆಗೆದಿರತಕ್ಕಂಥದ್ದು ಭೀಕರವಾಗಿರ್ತಕ್ಕಂತಹ ಘಟನೆ, ಇದು ಒಂದು ರಕ್ಕಸವಾಗಿರ್ತಕ್ಕಂತಹ ಘಟನೆ। ಹೆಣ್ಣಿನ ಒಂದು ಲೈಂಗಿಕ ಹೆಣ್ಣಿನ ಮೇಲೆ ಲೈಂಗಿಕ ದೌರ್ಜನ್ಯ ಇತ್ತೀಚೆಗೆ ಬಹಳ ನಡೀತಾ ಇದ್ದಾವೆ, ಇವುಗಳು ನಡೆಯದಂತೆ ಕಾನೂನುಗಳಿದ್ದರೂ ಕೂಡ ಕಠಿಣವಾದ ಶಿಕ್ಷೆ ಇವತ್ತು ಎಲ್ಲೂ ನಡೀತಾ ಇಲ್ಲ। ಯಾರು ಜೀವನ ತೆಗಿತಾರೆ, ಯಾರು ಈ ರೀತಿಯ ಅಮಾಯಕ ಮಹಿಳೆಯ ಅಥವಾ ಬಾಲಕಿಯ ಜೀವನ ತೆಗಿತಾರೋ ಅವ್ರ ಜೀವನ ಕೂಡ ತೆಗಿಬೇಕು, ಯಾಕಂತಂದರೆ ಜೀವಕ್ಕೆ ಜೀವ ತೆಗೆದಾಗ ಮಾತ್ರ ಮನುಷ್ಯನಿಗೆ ಭಯ ಹುಟ್ಟುತ್ತದೆ। ಇಂಥ ಕೃತ್ಯಗಳು ಕುಕೃತ್ಯಗಳು ನಡೆಯದಂತೆ ಮುಂದೆ ಮನುಷ್ಯನಿಗೆ ಪಾಠ ಸಿಗ್ತದೆ। ಆ ಕುಟುಂಬದವರಿಗೆ ಸರ್ಕಾರ ಭದ್ರತೆಯನ್ನು ಒದಗಿಸಬೇಕು, ಆರ್ಥಿಕ ಸಹಾಯವನ್ನು ನೀಡಬೇಕು, ಆ ಸಾವಿಗೆ ಸರಿಯಾದ ಒಂದು ನಮಗೆ ನ್ಯಾಯ ದೊರಕಬೇಕು। ಇದು ನಾನೊಬ್ಬಳಲ್ಲ, ಇಡೀ ಮಹಿಳಾ ಕುಲದ ಪರವಾಗಿ ಈ ಒಕ್ಕೊರಲಿನ ಮಾತನ್ನು ನಾನು ಹೇಳ್ತಾ ಇದ್ದೇನೆ। ಎಲ್ಲ ನ್ಯಾಯ ಸಿಗಬೇಕು ಹೆಣ್ಣಿಗೆ, ಅಪ್ರಾಪ್ತ ಬಾಲಕಿಗೆ, ಮತ್ತು ದೌರ್ಜನ್ಯ ಈ ಲೈಂಗಿಕ ದೌರ್ಜನ್ಯಗಳು ಇವತ್ತು ನಾವು ಮಟ್ಟ ಹಾಕಬೇಕಾಗಿದೆ ಅಂಥವ್ರನ್ನ, ಆ ಕೆಲಸ ನಡೀಲಿ ಅಂತೇಳಿ ಅಂದ್ಕೊಂಡು ಸರ್ಕಾರದ ಮೇಲೆ ಒತ್ತಡವನ್ನು ನಾನು ತರ್ತೇನೆ।
ಮಾಂತ್ರಿಕ ಜ್ಯೋತಿಷ್ಯರು, ದೈವಶಕ್ತಿ ಆರಾಧಕರು ಹಾಗೂ ಮೋಡಿ ಮಾಂತ್ರಿಕರಾದ ಪಂಡಿತ್ ಗಣೇಶ್ ಪೊದುವಾಳ್. ಫೋನಿನ ಮೂಲಕ ಪರಿಹಾರ. ಕಾಲದ ಏಕೈಕ ತಾಂತ್ರಿಕರು ಹಾಗೂ ವಶೀಕರಣ ಮಾಂತ್ರಿಕರು. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಮದುವೆ, ಸಂತಾನ, ಅತ್ತೆ ಸೊಸೆ ಕಿರಿಕಿರಿ, ಸತಿಪತಿ ಕಲಹ, ಆಸ್ತಿ ವಿಚಾರ, ಪ್ರೀತಿಯಲ್ಲಿ ನಂಬಿ ಮೋಸ, ಇನ್ನೂ ನಾನಾ ರೀತಿಯ ಎಂದೂ ಪರಿಹಾರವಾಗದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಅಘೋರ ನಾಗಾಸಾಧುಗಳ ಬ್ರಹ್ಮ ವಿದ್ಯೆಯಿಂದ 5 ದಿನಗಳಲ್ಲಿ ಪರಿಹರಿಸುತ್ತಾರೆ. ವಿಶೇಷ ಸೂಚನೆ: ರಾಜಕೀಯ, ಶತ್ರುನಾಶ, ವಾಮಾಚಾರ, ಕೃತಿಮ, ಮಾಟಾ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟಿಚಾತಾನ್ ಪದ್ಧತಿಯಿಂದ ಹಾಗೂ ಸ್ತ್ರೀ ಪುರುಷ ವಶೀಕರಣ, ಧನವಶ, ಶತ್ರುನಾಶ ಹಾಗೂ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ವಶೀಕರಣಗಳಿಗೆ ಪುರಾತನ ಕಾಲದ ಮೋಡಿ ಪದ್ಧತಿಯಿಂದ ಪರಿಹರಿಸುತ್ತಾರೆ. ಗಮನಿಸಿ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ವಿಶೇಷ ಪರಿಹಾರ ತಿಳಿಸುತ್ತಾರೆ. ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ದೂರವಾಣಿ ಸಂಖ್ಯೆ 9108948459. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.